ಕನ್ನಡ ಸಾಹಿತ್ಯ ಪರಿಷತ್ನ ಕೇಂದ್ರ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಮಹೇಶ್ ಜೋಶಿ ಅವರು ಹಣತೆಗಳ ಜೋಗುಳ ಮತ್ತು ಸ್ಫೂರ್ತಿ ಶಿಖರಗಳು ಎಂಬ ಕೃತಿಗಳನ್ನು ಲೋಕಾರ್ಪಣೆ ಮಾಡಲು ಡಿಸೆಂಬರ್ 22 ರಂದು ಕೋಲಾರಕ್ಕೆ ಆಗಮಿಸುತ್ತಿದ್ದಾರೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಗೋಪಾಲಗೌಡರು ತಿಳಿಸಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ನ ಕೇಂದ್ರ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಮಹೇಶ್ ಜೋಶಿ ಅವರು ಇಂಚರ ನಾರಾಯಣ ಸ್ವಾಮಿ ಅವರ ಹಣತೆಗಳ ಜೋಗುಳ ಹಾಗೂ ಶ್ರೀನಿವಾಸ ಪ್ರಸಾದ್ ಅವರ ಸ್ಫೂರ್ತಿ ಶಿಖರಗಳು ಕೃತಿಗಳ ಲೋಕಾರ್ಪಣೆಗಾಗಿ ಡಿಸೆಂಬರ್ 22 ರಂದು ಕೋಲಾರಕ್ಕೆ ಆಗಮಿಸುತ್ತಿದ್ದಾರೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಎನ್ ಬಿ ಗೋಪಾಲಗೌಡರು ತಿಳಿಸಿದ್ದಾರೆ. 22ನೇ ತಾರೀಕು ಬುಧವಾರ 10 ಗಂಟೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ನಾಡೋಜ ಮಹೇಶ್ ಜೋಶಿ ಸರ್ ಅವರು ಕೋಲಾರಕ್ಕೆ ಬರ್ತಿದ್ದಾರೆ. ಕಳೆದ 21ನೇ ತಾರೀಕು ಚುನಾವಣೆಯಲ್ಲಿ ಅವರು ಜಯಶೀಲರಾದ ನಂತರ ಡಿಸೆಂಬರ್ 4ನೇ ತಾರೀಕು ಅವರು ಪದಗ್ರಹಣವನ್ನು ಮಾಡಿಕೊಂಡರು. ತದನಂತರದ ದಿನಗಳಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಸ್ವತಃ ತಾವೇ ಅವರು ಖುದ್ದಾಗಿ ಜಿಲ್ಲಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮಗಳಿಗೆ ಪ್ರತಿ ಜಿಲ್ಲೆಗೂ ಭೇಟಿ ನೀಡಿರೋದ್ರಿಂದ ಇಲ್ಲಿ ಬರ್ತಕ್ಕಂಥ ಸ್ವಲ್ಪ ವಿಳಂಬ ಆಗಿದೆ. ಈ ನಿಟ್ಟಿನಲ್ಲಿ ಅವರು ಈ ಬುಧವಾರ ದಿನ 10 ಗಂಟೆಗೆ ನಾನು ಕೋಲಾರಕ್ಕೆ ಬರ್ತೇನೆ ಅಂತ ತಿಳಿಸಿದ ನಂತರ ನಾವು ಅವರಿಗೆ ಜಿಲ್ಲಾ ಮಟ್ಟದಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಕೋಲಾರ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳಿಗೆ ನಾವು ಅವತ್ತು ಚಾಲನೆ ಸಹ ಕೊಡುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮ ಶ್ರೀ ಟೀಚರ್ ಚೆನ್ನಯ್ಯ ರಂಗಮಂದಿರದಲ್ಲಿ ನಡೆಯುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ರವಿಕುಮಾರ್ ಅವರು ಉಪಸ್ಥಿತರಿರ್ತಾರೆ. ನಾಡೋಜ ಮಹೇಶ್ ಜೋಶಿ ಅವರು ಈ ಸಮಾರಂಭವನ್ನು ಉದ್ಘಾಟನೆ ಮಾಡ್ತಾರೆ. ನಾವು ಆ ದಿನ ಕನ್ನಡ ಸಾಹಿತ್ಯ ಪರಿಷತ್ನ ಚಟುವಟಿಕೆಗಳಿಗೆ ಚಾಲನೆ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಜಿಲ್ಲೆಯಲ್ಲಿ ಇರತಕ್ಕಂತಹ ಸಾಹಿತಿಗಳು ಮತ್ತು ಕವಿಗಳು ಯಾರಾದರೂ ಪುಸ್ತಕವನ್ನು ಬಿಡುಗಡೆಗೆ ಸಿದ್ಧತೆ ಇದ್ದಂಥ ಪಕ್ಷದಲ್ಲಿ ಆ ಪುಸ್ತಕವನ್ನು ವೇದಿಕೆಯಲ್ಲಿ ಲೋಕಾರ್ಪಣೆ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ತಗೊಂಡು ಚರ್ಚೆ ಮಾಡಿದಾಗ ಶ್ರೀ ಇಂಚರ ನಾರಾಯಣ ಸ್ವಾಮಿ ಅವರ ಅಣತೆಗಳ ಜೋಗುಳ ಅಂತಕ್ಕಂತಹ ಪುಸ್ತಕವನ್ನು ಹಾಗೂ ಡಾಕ್ಟರ್ ಶ್ರೀನಿವಾಸ ಪ್ರಸಾದ್ ಅವರ ಸ್ಫೂರ್ತಿ ಶಿಖರಗಳು ಕೃತಿಗಳನ್ನು ನಾವು ಆ ದಿನ ಲೋಕಾರ್ಪಣೆ ಮಾಡ್ತಿದ್ದೇವೆ.